ನಾಗಮಂಗಲದಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಚೆಸ್ಕಾಂ ಜನಸಂಪರ್ಕ ಸಭೆಗೆ ಜನರಿಲ್ಲದೆ ಬಣಗುಟ್ಟಿರುವುದಲ್ಲದೆ ದೂರು ಅರ್ಜಿಗೂ ಕಾದು ಕುಳಿತುಕೊಳ್ಳಬೇಕಾದ ಪ್ರಸಂಗ ನಡೆಯಿತು. ಪಟ್ಟಣದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ನಾಗಮಂಗಲ ಉಪವಿಭಾಗದ ಕಚೇರಿಯ ವತಿಯಿಂದ ಜನಸಂಪರ್ಕ ಸಭೆ ಆಯೋಜಿಸಲಾಗಿತ್ತು. ಜನಸಂಪರ್ಕ ಸಭೆಗೆ ಬೆರಳೆಣಿಕೆ ಜನರು ಆಗಮಿಸಿದ್ದು ಖಾಲಿ ಕುರ್ಚಿಗಳ ದರ್ಶನವಾಗಿದೆ. ಅಧಿಕಾರಿಗಳು ದೂರು ಅರ್ಜಿಗೂ ಕಾದು ಕುಳಿತಿದ್ದರು. ಮಂಡ್ಯ ವೃತ್ತ ಕಚೇರಿಯ ಅಧೀಕ್ಷಕ ಅಭಿಯಂತರ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ಕಳೆದ ಜನಸಂಪರ್ಕ ಸಭೆಯಲ್ಲಿ ನಾಗಮಂಗಲ ಟೌನ್ ವ್ಯಾಪ್ತಿಯಿಂದ 7 ದೂರು ಬಂದಿದ್ದು 5 ಅರ್ಜಿಗೆ ಪರಿಹರಿಸಲಾಗಿದೆ. ಬೆಳ್ಳೂರು ವ್ಯಾಪ್ತಿಯಿಂದ 6 ದೂರಿನಲ್ಲಿ ಅಕ್ರಮ ಸಕ್ರಮ 1 ಅರ್ಜಿ ಬಿಟ್ಟು ಎಲ್ಲವನ್ನೂ ಪರಿಹರಿಸಲಾಗಿದೆ. ಸಾರ್ವಜನಿಕರು ವಿದ್ಯುತ್ ಇಲಾಖೆ ಸಮಸ್ಯೆ ಕುರಿತು ಜನಸಂಪರ್ಕ ಸಭೆಯ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಜನಸಂಪರ್ಕ ಸಭೆಯನ್ನು ಏರ್ಪಡಿಸಬೇಕು. ಅದಕ್ಕೆ ನಾನು ಮಂಡ್ಯ ಅಧೀಕ್ಷಕ ಇಂಜಿನಿಯರ್ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೀಬೇಕು ಅಂತ ಒಂದು ನಿರ್ದೇಶನ ಇದೆ. ಆ ನಿರ್ದೇಶನದ ಅನ್ವಯ ನಾವಿವತ್ತು ನಾಗಮಂಗಲದಲ್ಲಿ ಜನಸಂಪರ್ಕ ಸಭೆ ನಡೆಸ್ತಾ ಇದ್ದೇವೆ. ಸಾರ್ವಜನಿಕರು ವಿದ್ಯುತ್ ಇಲಾಖೆ ಸಂಬಂಧಪಟ್ಟಂತೆ ಯಾವುದೇ ಕುಂದುಕೊರತೆ ಇದ್ದರೂ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಅವರ ತೊಂದರೆಗಳನ್ನು ಪರಿಹರಿಸ್ಕೋಬೋದಾಗಿರುತ್ತೆ. ನಾವು ಕಾಲಮಿತಿಯೊಳಗೆ ನಮ್ಮ ಇಲಾಖಾ ನಿಯಮಾವಳಿಗಳ ಅನುಸಾರ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸಲು ಎಲ್ಲ ಪ್ರಾಮಾಣಿಕವಾದ ಪ್ರಯತ್ನವನ್ನು ಈ ಮಾಡ್ತೀವಿ ಸಭೆಯಲ್ಲಿ ಅಂತ ಹೇಳ್ತಾ ಹಲವಾರು ಅರ್ಜಿಗಳು ಬಂದಿವೆ. ಇಷ್ಟಾದರೂ ಚೆಸ್ಕಾಂ ಜನಸಂಪರ್ಕ ಸಭೆಗೆ ದೂರು ಅರ್ಜಿಗಳೇ ಇಲ್ಲವೆಂದರೆ ಪ್ರಚಾರದ ಕೊರತೆ ಎದ್ದು ಕಾಣುತ್ತದೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿರುವ ಅಭಿಪ್ರಾಯವಾಗಿದೆ. ಸಭೆಯಲ್ಲಿ ಮಂಡ್ಯ ವೃತ್ತದ ಅಧೀಕ್ಷಕ ಅಭಿಯಂತರ ಶ್ರೀನಿವಾಸ್ ಮೂರ್ತಿ, ನಾಗಮಂಗಲ ಸೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರ ನಾರಾಯಣ್ ಕಲ್ಲಮನಿ, ಲೆಕ್ಕಾಧಿಕಾರಿ ರಾಮಚಂದ್ರ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಮರಿಸ್ವಾಮಿ ಜಿ, ಎನ್ ಜಗದೀಶ್, ಎಸ್ಆರ್ ರೇಖಾ, ಎನ್ ಜಿ ಹರೀಶ್ ಉಪಸ್ಥಿತರಿದ್ದರು.